ಅವ್ರ ಬರ್ತಾನೆ ಅಲ್ಲಿ ಏನೋ ಹೇಳ್ಬಿಟ್ಟು ಬಂದ್ರು ಸರ್, ನೀವು ವೈಲೆಂಟ್ ಆಗಿ ಎಂಟ್ರಿ ಕೊಡ್ತಿದ್ದೀರಾ ಅಥವಾ ಸೈಲೆಂಟ್ ಆಗಿ ಬರ್ತಾ ಇದೀರಾ ಗೊತ್ತಾಗ್ತಿಲ್ಲ. ಈಗ ಯಾವ ಫೇಸ್ ನ ನೋಡಕ್ ಸಿಗುತ್ತೆ ಅಂತ ನಮ್ಗೆ ಏನೇನೋ ಹೇಳ್ಬಿಟ್ರು, ನಂಗೆ ವೈಲೆಂಟು ಸೈಲೆಂಟು ವೈಬ್ರೆಂಟು ಅಂತ ನನ್ಗೆ ಗೊತ್ತಿಲ್ಲ. ಅದು ಏಷ್ಯನ್ ಪೇಂಟ್ ಎಲ್ಲ ಕೆಲ್ಸ್ಕೊಂಡಂಗೆ ಆಗ್ಬಿಡ್ತು ನನಗೆ. ಸೊ ಒಂದು ಅದ್ಭುತವಾದ ಪಾತ್ರ ಇದೆ ಸರ್ ಈ ಸಿನಿಮಾದಲ್ಲಿ. ಹೆಂಗೆ ಅಂದರೆ ಇವರು ಎಲ್ಲರು ಲೈಫ್ನಲ್ಲಿ ಎಣ್ಣೆ ಹೊಡೆದ ಮೇಲೆ ಫುಲ್ ವೈಲೆಂಟ್ ಆಗ್ತಾರೆ, ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಅದು ಇದ್ದು ಅಂತೆಲ್ಲ ಬಾಯಿ ನಾನ್ ಸ್ಟಾಪ್ ಆಗಿ ಮಾತಾಡ್ತಾರೆ ಅಂತ ಕೇಳಿದ್ದೀವಿ. ಆದರೆ ಈ ಪಾತ್ರ ರಂಗಾಯಣ ರಘು ಅವರ ಪಾತ್ರ ಟ್ರಿಪಲ್ ರೈಡಿಂಗ್ನಲ್ಲಿ ಫುಲ್ಲು ಸೈಲೆಂಟ್ ಆಗಿ ಎಲ್ಲರನ್ನ ನಗ್ಸತ್ತಂತೆ. ಈ ಪಾತ್ರದ ಬಗ್ಗೆ, ಈ ಟ್ರಿಪಲ್ ರೈಡಿಂಗ್ ಜರ್ನಿ ಬಗ್ಗೆ ಏನು ಹೇಳ್ತೀರಾ ಸರ್? ಟ್ರಿಪಲ್ ರೈಡ್ ಇದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರು ನಿಜವಾಗ್ಲು ಸಿಕ್ಕಾಪಟ್ಟೆ ಕೋಪ ಬರೋದು, ಫೈನ್ಗಳು ಹಾಕೋ ಟೈಟ್ಲ್ ಇದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ನಾನು ಹಂಗೆ ಹೈಸ್ಕೂಲಲ್ಲಿ ಇದ್ದಾಗ ಮೋಸ್ಟ್ಲಿ 8th class 9th ಡಬಲ್ ರೈಡ್ ಹೊಡೆದೆ ನಾನು, ಲೈಟ್ ಇಲ್ಲ ಪೈಟ್ ಇಲ್ಲ ಅಂತ ಎಲ್ಲ ಎಲ್ಲೆಲ್ಲೋ ಬಾರಿಸ್ಬಿಟ್ಟವ್ರು ನನಗೆ ಪೊಲೀಸರು ಸೈಕಲಲ್ಲಿ. ಇದು ಟ್ರಿಪಲ್ ಅಂತ ಮಾಡಿದ್ರು ನಮ್ಮ ಡೈರೆಕ್ಟ್ರು ಮಹೇಶ್ ಅವರು, ಸೂರ್ಯ ಅವ್ರ ಜೊತೆಗಿಂದ ಪರಿಚಯ ಡೈರೆಕ್ಟ್ರು. ಇನ್ನು ನಮ್ಮ ಫಸ್ಟ್ಗೆ ಪ್ರಥಮಕ್ಕೆ ರಾಮ್ಗೋಪಾಲ್ ವರ್ಮ ಅವರು ಈ ಸಿನಿಮಾ ನಿರ್ಮಾಪಕವನ್ನು ನಿರ್ಮಿಸಿದ್ದಾರೆ. ಸರ್, ನಿಮಗೆ ಚಿತ್ರರಂಗಕ್ಕೆ ಸ್ವಾಗತ. ನಿಮಗೆ ಎಲ್ಲ ರೀತಿಯಿಂದನೂ ಈ ಮುಂದೆ ಕೂಡ ನಿಮಗೆ ಒಳ್ಳೆಯದಾಗಲಿ, ನಿಮಗೆ ಸ್ವಾಗತ. ಇನ್ನು ಸಾಧು ಅವ್ರದ್ದು ನನಗೆ ಯಾವ ಲೆಕ್ಕದಲ್ಲಿ ಇವರು ಡೈರೆಕ್ಟ್, ನಾನು ಸಾಧು ಅಣ್ಣ ತಮ್ಮ ಅಂತೆ, ಏನು ನಮ್ಮಪ್ಪ ಮೋಸ ಮಾಡಿದ್ರೋ ಅಥವಾ ಅವರು ಮೋಸ ಮಾಡಿದ್ರೋ ಯಾವ ಲೆಕ್ಕದಲ್ಲಿ ಡೈರೆಕ್ಟ್ರ ಇದು ಹೆಂಗ್ರಿ, ನಾನು ಸಾಧು ಅಣ್ಣ ತಮ್ಮ ಹಾಕಿ ಹೆಂಗ್ರಿ ಅಂತ ನಾನು, ಇಲ್ಲ ನನಗಾರು ಕರ್ಲಿ ಅಂತ ಮಾಡಿ, ಇಲ್ಲ ನನಗೆ ಬೇರೆ ಕಮಲಾಸನ್ ರೇಂಜಿಗೆ ನನಗೆ ಹಿಂಗೆ ಮಾಡಿ ಅಂತಂದೆ. ಅಯ್ಯೋ ಬೇಡ ಅಂತಂದರು. ಆದರೆ ಒಂದು ಲೆಕ್ಕದಲ್ಲಿ ಆಮೇಲಿಂದ ಗೊತ್ತಾಯಿತು, ಸಾಧು ಅಂಥ ಮಹಾನ್ ಡುಬಾಕು, ಎಲ್ಲೋ ಯಾಮರು ಹುಟ್ಟಿದಾರಲ್ಲಿ. ಅದು ಬೇರೆ, ಅದು ಅದು ಬೇರೆ ಆಕಾರ ವಿಕಾರದಲ್ಲಿ ಆ ಥರದ್ದು ವಿಚಾರ. ಹಾಂ ಸರ್, ವಿಕಾರ ಅಂದ್ಬಿಟ್ಟ ನೀವೇ ಹೇಳ್ಕೊತಿರ್ತೀರ ಎಷ್ಟು ವಿಕಾರವಾಗಿದ್ದೀನಿ. ಅದಕ್ಕೆ ಅದಕ್ಕೆ ನಾನು ಆಕಾರ ನಾನು ರೇಗಿಸ್ತಾ ಇರ್ತೀನಿ, ನಾನು ಬರೋಕ್ಕಿಲ್ಲ ಅಂತಿರ್ತಾರೆ ಅವ್ರಿಗೆ, ಅವರೇ ಅಂದ್ಕೋತಿರ್ತಾರೆ ಅವಾಗಲೇ ಎಷ್ಟು ಖರಾಬಾಗಿದ್ದೀನಿ ರಂಗಣ್ಣ ನಾನು ಅಂತ. ಇದೇ ಥರದ್ದು ಅವ್ರು ನನ್ನನ್ನು ಅವರು ಅಣ್ಣ ತಮ್ಮನ ಮಾಡಿದ್ದಾರೆ. ಇನ್ನು ನನಗೆ ಈಗ ಹೆಣ್ಮಕ್ಳು ನೋಡಿದ್ರು, ಇಲ್ಲ ನನ್ನ ಗಂಡಸರು ನೋಡೇ ಆಗಲ್ಲ ನನಗೆ ಈ ಸಿನಿಮಾದಲ್ಲಿ ಗಂಡಸರು ತಲೆ ಕಂಡ್ರೆ ಆಗಲ್ಲ. ಆ ಥರದ್ದು ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ದಾರೆ ಮಹೇಶ್ ಅವರು. ನಿಜವಾಗಲೂ ಅದೇ ಈ ಒಂದ್ಸರಿ ನನಗೆ ಸಕಲೇಶ್ವರ, ಇನ್ನು ಸಕಲೇಶ್ವರದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ಮಾಡ್ತಿದ್ವಿ, ಏನೊಂದು ಸೀನ್ ಇತ್ತು, 7:30 ಆಯಿತು, ಮುಗಿಸ್ಕೊಂಡು ರೂಮ್ಗೆ ಹೋದ್ವಿ. ಸಾಧು 6 ಆದಮೇಲೆ ಸಾಧು ಶುರು ಮಾಡಿಬಿಟ್ರು. ಸರಿ ಸರ್, ಅದು ಯಾವುದು ಕ್ಲಬ್ಬಲ್ಲಿದ್ದು ಹೋಗಿ ಸಾಧುನ ಏನು ಮಾಡ್ತಾರೆ ನೋಡೋಣ, 7:30 ರೂಮ್ ನನಗೆ ಹೋಗ್ತೀನಿ, ಏನೇನೋ ಎಕ್ಸಸೈಸ್ ಮಾಡ್ತವ್ರೆ, ನಾನು ಇವರು ಹಾರ್ಮೋನಿಯಂ ಇಲ್ಲ ಏನಿಲ್ಲ ಅಂತ ಅಂತಾರೆ. ಕೊನೆ ಬಾಂಗಲ್ ತಪ್ಪದು ಹೋಗ್ತೀನಿ, ಬೆಡ್ಶೀಟ್ ಗುಬ್ರ ಹಾಕೊಂಬಿಟ್ಟು ಕರೋನಾ ವೈರಸ್ ಎಲ್ಲ ತೆಗೆದುಬಿಟ್ಟೆ ರಂಗಣ್ಣ ಅಂತಂದ್ರು. ಇದ್ಯಾಕೆ ಸರ್ ಇದು ಹಿಂಗೆ ಮಾಡ್ಕೊಂಡಿದ್ದೀರಾ ನೀವು ಅಂತೇಳಿ ಅವ್ರಿಗೆ, ಇಲ್ಲ ರಂಗಣ್ಣ ನಿಂಗೆ ಗೊತ್ತಿರಲ್ಲ, ಅಯ್ಯೋ ನಾನ ಮತ್ತೆ ಹಂಗೆ ಹಂಗೆ ಅಂದ್ಕೊಂಡು ಎಲ್ಲ ತೆಗೆದುಬಿಟ್ಟೆ ನೋಡಿ ಅಂತ ಒಂದು ಬಕೆಟಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಬಂದರು. ಅಯ್ಯೋ ಸರ್ ಏನಿಲ್ಲ ಸರ್, ಬಿಟ್ಕೊಳ್ಳಿ, ಇದು 30 ಕರೋನಾ ವೈರಸ್ ಅದೇ ಒಳ್ಳೇದು ಅಂತೇಳಿ ಇದು ಮಾಡಿದ್ವಿ. ಆ ಥರದ್ದೆಲ್ಲ ಆಯಿತು. ಇನ್ನು ಒಬ್ಬರು ಈ 3 ಒಬ್ಬರು ನನ್ನ ಮಗಳಪ್ಪ ಯಾರು ಇಲ್ಲ, ನಾವು ಮೊನ್ನೆ ತಾನೇ ನಾವು ಈಗ ನನಗೆ ಕನ್ಫ್ಯೂಸ್, ಮೊನ್ನೆ ತಿರ್ಗಾ ಬಾನದಾರಿಲಿ ಬೇರೆ ಇದಕ್ಕೆ ಹೋಗಿದ್ವಿ ಅನ್ಸೋದು, ಕೀನ್ಯಾಗ ಹೋಗಿದ್ವಿ, ಅಲ್ಲೂ ಹೆಣ್ಮಕ್ಳು ಜಾಸ್ತಿ, ಹಂಗಾಗಿ ಯಾರು 3 ಹೆಣ್ಮಕ್ಳು ಅಂತ. ಮಗಳು ಕೈ ಎತ್ತಿ, ಹಾಂ ನನ್ನ ಮಗಳು ಕರೆಕ್ಟ್, ಅವಳು ಅವ್ರು ಬಟ್ಟ ನೀನೇ ಪುಟ್ಟ. ಸರ್ ಹೆಂಗಾಗಿದೆ ಅಂದ್ರೆ ನೀವೇ ಆಗ್ಲೇ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಕನ್ಫ್ಯೂಸ್ ಆಗಿದೆ, ಇವ್ರು ಹೆಂಗ್ ಅಣ್ಣ ಲೆಕ್ಕ ಹಾಕೊಳ್ಳಿ ನೋಡಿ, ಇವಾಗ ನಿಂತ್ಕೊಳ್ಳ ಮನೆ ಬಾಯಿ ಬಾಬಾ ಕರೆಕ್ಟ್ ಅಲ್ಲೇ ನಿಂತ್ಕೊಳ್ಳೋಣ ನೋಡಿ, ಈ ಬಣ್ಣಲ್ಲಿ ಇದು ತಮ್ಮ ಅಂದ್ರೆ ಯಾರನ್ನ ಹೆಂಗೆ ಡೈರೆಕ್ಟ್ ಹೆಂಗ್ ಕೂಡ್ಸಾರ ನೋಡ್ರಿ, ನಮ್ಗೆ ಹೆಂಗ್ ಹೇಳೋದು ನಾವೀಗ. ನೋಡಿ ಹೌದು ಓಕೆ, ನನ್ನ ಮಗಳು ಅಂದ್ರೆ ಒಂದು ಲೆಕ್ಕಕ್ಕೆ ನನ್ನ ಬಣ್ಣ ಐತೆ, ನನ್ನ ತಮ್ಮ ಅಂದ್ರೆ ಹೆಂಗೆ ಅಂತ ಅಂಬೋದಿಲ್ಲ. ನಾನು ಡೈರೆಕ್ಟ್ರಿಗೆ ಅದೇ ಪ್ರಶ್ನೆ ಮಾಡಿದ್ವಿ, ಏನು ಡೈರೆಕ್ಟ್ರ್ ಹೆಂಗೆ ಮಾಡ್ಬಿಟ್ರಿ ನೀವು, ಹೋಗಿ ಡೈರೆಕ್ಟ್ರಿ ಅಂದ್ಬಿಟ್ಟು, ಹಾಂ ನಿಮಗೆ ನೀರೋಡ್ರಿ ಹಿಡಿದೋಗ್ತದೆ ಇನ್ನು ಬೇಡ. ಮ್ಯೂಸಿಕ್ಕು ಎಟ್ಟ ಸಾಂಗು ತುಂಬ ಹಿಟ್ಟಾಗಿದೆ ಒಂದು. ಇನ್ನು ನಮ್ಮ ನಾಯಕರು ನಿಜವಾಗ್ಲು ನಮ್ಗೆ ಅದೊಂಥರ ಹೆಂಗೆ ಅಂತಂದರೆ ಎಲ್ಲವೂ ಒಂಥರ ಎಲ್ಲವೂ ಸಿಕ್ಕಿದಂಗೆ, ಒಂಥರ ಹೈಸ್ಕೂಲ್ ಹುಡುಗರಾಗ್ತೀವಿ, ಕಾಲೇಜ್ ಹುಡುಗರಾಗ್ತೀವಿ,
ಆಮೇಲೆ ನಮ್ಮನ್ನು ತುಂಬ ವಯಸ್ಸಾಗಿದೆ ಅಂತ ತುಂಬ ಮುದ್ಮಾಡಿ ನೋಡ್ಕೊಂಬಿಡ್ತಾರೆ. ಅವಾಗ ಗೊತ್ತಾಗುತ್ತೆ ನಮ್ಗೆ ವಯಸ್ಸಾಗಿದೆ ಅಂದ್ಬಿಟ್ಟು. ಈ ಥರದೊಂದು ಗಣೇಶನ ಜೊತೆ ನಮಗೆ ಅದೊಂಥರ ನಿಜವಾಗ್ಲೂ ಒಂದೊಂದು ಸುಖ ಸುಖ ನೆಮ್ಮದಿ ಪ್ರೀತಿ ಒಂದು ಆತ್ಮವಿಶ್ವಾಸ ಒಂಥರ ಅಪ್ಪು ಸರ್ ಜೊತೆಗೆ ಇದ್ದಂಗೆ ಆಗ್ಬಿಡುತ್ತೆ. ಅಪ್ಪು ಸರ್ ಜೊತೆಗೂ ನಮಗೆ ಅದೇ ಥರದ್ದು ನಮಗೆ ನಿಜವಾಗ್ಲೂ ಎಲ್ಲೋ ತುಂಬ ಮಿಸ್ ಮಾಡ್ಕೋತೀವಿ ಅದನ್ನು. ನಾನು ನಿಜವಾಗ್ಲೂ ನಾನು ಹೆಚ್ಚು ನಾನು ಸುಮಾರು 350 ಸಿನಿಮಾದಲ್ಲಿ 27 ವರ್ಷದಲ್ಲಿ ನಾನು ಗಣಪನ ಜೊತೆಗೆ 35-40 ಸಿನಿಮಾ ಮಾಡ್ಬಿಟ್ಟಿದ್ದೀನಿ. ದೊಡ್ಡಪ್ಪ ಚಿಕ್ಕಪ್ಪ ಅಪ್ಪ ಕಳ್ಳ ಸುಳ್ಳ ಮಳ್ಳ ಅಪ್ಪ ಜಾಸ್ತಿ ಮಾಡಿದೆ. ಇದನ್ನು ಮಾವನ್ ಮಾಡಿರ್ಬೇಕೇನಪ್ಪ ನಾನು ಕರೆಕ್ಟ್ ನನ್ನ ಮಾವ ಇದರಲ್ಲಿ ಬಾನದಲ್ಲಿ ನನಗೆ ಅದೊಂದು ಸ್ವಲ್ಪ ಕನ್ಫ್ಯೂಷನ್ನು. ಹಂಗಾಗಿ ಒಂದು ರೀತಿ ನಿಜವಾಗ್ಲೂ ನಮ್ಮ ಡೈರೆಕ್ಟರ್ ಮಹೇಶ್ ಅವ್ರ ಬಗ್ಗೆ ಭಾಳ ಇದನ್ನು ಹೇಳ್ಬೇಕು ಅಂದರೆ ಒಂದು ಬೇರೆ ಥರ ಟ್ರೈ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅದು ನನಗೆ ಭಾಳ ಖುಷಿ ಆಗ್ತಿರೋದು ವಿಚಾರ. ಯಾಕೆಂದರೆ ಎಲ್ಲವೂ ಪ್ರಹಸನ ಆಗೋಗುತ್ತೆ, ಕೆಲವು ಸತಿ ಅದು ಸೀರಿಯಸ್ ಆಗುತ್ತೆ, ಮತ್ತೆ ನಗಿಸ್ಕೊಂಡು ಹೋಗ್ತಾರೆ. ನಗಿಸಕ್ಕಂತೂ ಇಲ್ಲಿ ಸಾಧು ಇದ್ದಾರೆ, ರವಿಶಂಕರ್ ಗೌಡರು, ಇನ್ನು ಅವರು ಆಂಧ್ರ ಬಿಡ್ಡ ಕಡಿಗಿತೆ ಗಂಡ ಹಾಗೆ ಹೀಗೆ ಅವರೂ ಇದ್ದಾರೆ. ನಮ್ಮ ಶರತ್ ಅವರಿದ್ದಾರೆ. ಆಮೇಲಿಂದ ಇನ್ನೂ ತುಂಬ ಜನ ಇದ್ದಾರೆ. ಶೋಭಿ ಇದ್ದಾನೆ, ಅಯ್ಯೋ ರಾಮ ಶೋಭಿ ಇದ್ದಾನೆ. ಅವನು ಪಾಪ ಅವನು ಹಡ್ಸ್ಕೊಂಬಂದು ಶೋಭಿ ಸ್ಲಿಮ್ ಆಗ್ಬಿಟ್ಟ. ಮೂರೇ ದಿನಕ್ಕೂ ಓಡಿಸ್ಬಿಟ್ಟು ಏನು ಮಮ್ಮ ಏನೋ ಹಿಂಗ ಮಮ್ಮಲ್ಲೇ ಯಾಕೆ ಹಿಂಗೆ ಸ್ಲಿಮ್ ಆಗ್ಬಿಟ್ಟೆ ಅಂದರೆ ಈ ಡೈರೆಕ್ಟ್ರೇನಲ್ಲ 4 ದಿವಸದಿಂದ ಓಡಿಸ್ತಾನೆ ಅವ್ರು ನನ್ನ ಅಂತಂದ. ಆವಾಗ ಥ್ರಿಲ್ಲರ್ ಮಂಜು ಅವ್ರಿಗೆ ಕೊಟ್ಟು ಎಲ್ಲ ಫುಲ್ ಲಿಗ್ಮೆಂಟ್ ಗಿಗ್ಮೆಂಟ್ ಹೋಗಿದೆ ಕಣ. ಹೇಳಿದೆ ಥ್ರಿಲ್ಲರ್ ಮಂಜು ಲಿಗ್ಮೆಂಟ್ ಕಳೆದ್ಬಿಟ್ಟವ್ರೆ, ಬೇಡ ವಿಡಿಯೋ ಡೈರೆಕ್ಟ್ರು ಅಂದರೆ ಕೇಳಲಿಲ್ಲ ಕಣ, ಓಡಿಸ್ತಾರೆ ನೋಡಿ ಹೆಂಗೆ ಸ್ಲಿಮ್ ಆಗ್ಬಿಟ್ಟಿದ್ದೀನಿ ಅಂತಂದರು. ಈ ಥರದ್ದು ಏನೇನೋ ನಿಜವಾಗ್ಲೂ ತುಂಬ ಮಜಾಕ್ ಮಾಡಿದ್ದಾರೆ. ಮಹೇಶ್ ಅವರೇ ಭಾಳ ಖುಷಿ ಆಯ್ತು ನನಗೆ ದುನಿಯಾ ಆದಮೇಲೆ ನನಗಿನ್ನು ಸ್ಪಷ್ಟ ಅಸ್ಪಷ್ಟ ದುನಿಯಾದ್ರೆ ನೀವು ಎಲ್ಲಿದ್ದಿರಿ ಏನು ಅಂತ ನಾವು ಹೊಸಬ್ರೆ ಆವಾಗಂದು. ಹಂಗಾಗಿ ಇದನ್ನು ಬೇರೆ ಥರ ಮಾಡಿದ್ದೀರಾ. ರಾಮ್ಗೋಪಾಲ್ ಸರ್ ನೀವು ತುಂಬ ಚೆನ್ನಾಗಿ ಕಾಣ್ತೀರಿ, ಯಾವುದು ವಿಗ್ ಹಾಕೊಂಡು ಡಬ್ಬ ಥರ ಇದ್ದೀರಿ ಅವಾಗ. ಅಯ್ಯೋ ನನಗೆ ಬೇಜಾರು, ನಾನು ಹೇಳೋಣ ಅಂದ್ಕೊಂಡೆ, ಪ್ರೊಡ್ಯೂಸರ್ ಅಲ್ವಾ ಬೇಡ ಅಂದ್ಕೊಂಡು. ಇವಾಗ ನಿಮಗೆ ಅರ್ಥ ಆಗಿದೆ ತುಂಬ ಚೆನ್ನಾಗಿ ಅಲ್ವಾ. ನೀವು ಹೇಳಿ ಹೆಣ್ಮಕ್ಳಿಗೆ ಚೆನ್ನಾಗಿರ್ತದೆ, ನೀವು ಹೇಳಿ ಅಮ್ಮ ಎಷ್ಟು ಚೆನ್ನಾಗಿದ್ದಾರೆ ಅವರು ನೋಡಿ ಅಲ್ಲಿ ನಮ್ಮ ಹೀರೋಯಿನ್ ಜೊತೆ. ಹಾಂ ಏನೇನು ಹೇಳ್ತೀರ ಅದಿತಿ, ಅವ್ನು ಮದುವೆ ಹೆಣ್ಣು ನೋಡಿ ಹೇಳ್ತಿದ್ರೆ ಚೆನ್ನಾಗಿದ್ದೀನಿ ಅಂತ ಬಂದ ತಕ್ಷಣ ಹೇಳಿ ನೀವು ಚೆನ್ನಾಗಿದ್ದೀರಿ ಅಂತ. ಹಾಂ ಆನಂದಪ್ಪನರೇ, ಆನಂದಪ್ಪರು 3 ಕೇಳಬೇಕಾ, ಸಮೃದ್ಧಿಯೋ ಸಮೃದ್ಧಿ. ಗಂಡು ಮಕ್ಕಳು ಯಾಕಕ್ಕೆಲ್ಲ 3 ತುಂಬ ಜನ ತೋರಿಸಿದ್ದೀರಾ. ಆನಂದಪ್ಪನರೇ ಎಲ್ಲ ರೀತಿಯಿಂದನು ಈ ಸಿನಿಮಾ ತ್ರಿಬಲ್ ರೆಡ್ಗೆ ಒಳ್ಳೆಯದಾಗಲಿ. 25 ಮಿಸ್ ಮಾಡಬೇಡಿ. ಈಗ ಕನ್ನಡದ ಪರ್ವಕಾಲ ಇದು. ಅಯ್ಯೋ ಇಡೀ ಪ್ರಪಂಚನೇ ತಿರುಗಿ ನೋಡ್ತಾ ಇದೆ ಕರ್ನಾಟಕದ ಕಡೆಗೆ. ಆ ಥರದ್ದೊಂದು ಸಂದರ್ಭ ಸೃಷ್ಟಿಯಾಗಿದೆ. ಇನ್ನೂ ಹಿಂಗೆ ಮುಂದಕ್ಕೆ ಹೋಗೋಣ. ನಿಮ್ಮೆಲ್ಲರ ಸಹಾನುಭೂತಿ ಪ್ರೋತ್ಸಾಹ ಆಶೀರ್ವಾದ. ಹಾಂ ಈ ಸಿನಿಮಾದ ಮನೆಯಲ್ಲಿ ಎಲ್ಲರಿಗೂ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ. ಥ್ಯಾಂಕ್ ಯು ಸರ್. ಪ್ರಪಂಚನೇ ನಮ್ಮ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ರಿ. ಈ ಟ್ರಿಪಲ್ ರೈಡಿಂಗ್ ಪ್ರಪಂಚಕ್ಕೆ ಸುತ್ತ ಹಾಕ್ಲಿ, ಎಲ್ರಿಗೂ ಇಷ್ಟ ಆಗಲಿ. ಹೌದಮ್ಮ ಹೌದು. ಥ್ಯಾಂಕ್ ಯು. ಪ್ರಶ್ನೆ ನನಗೇನು ಬೇಡಲ್ಲ, ಸಾಧು ಕೇಳಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.